ನಮಸ್ತೆ ಗೆಳೆಯರೆ ಏನಿದು ಬೆಳ್ಳುಳ್ಳಿಯ ಫೋಟೋ ಹಾಕಿದ್ದಾನೆ ಅಂತ ಅನ್ನಿಸ್ತಾ ಇದೆಯಾ ನಿಮಗೆ ಬೆಳ್ಳುಳ್ಳಿ ಸುಲಿತಾ ಇದ್ದಾಗ ಅನ್ನಿಸಿದ ಮಾತುಗಳನ್ನು ನಿಮ್ಮ ಹತ್ರ ಹಂಚ್ಕೋಬೇಕು ನೋಡಿ ನೀವೆಲ್ಲ ಅನ್ಕೋತಾ ಇದ್ದೀರಿ ಯಾಕೆ ಇವನು ಶತ್ರುಗಳನ್ನು ಕ್ಷಮಿಸ್ತಾ ಇದ್ದಾನೆ ಶತ್ರುಗಳ ನಾಶಕ್ಕೆ ಯಾಕೆ ತೊಡಗೋದಿಲ್ಲ ಅಹೋರಾತ್ರ ಅಂತ ಆ್ಯಕ್ಚುಲಿ ನಿಮಗೊಂದು ಜಗತ್ತಿನ ಮೂಲ ಸಿದ್ಧಾಂತ ತಿಳ್ಕೋಬೇಕು ಶತ್ರುಗಳನ್ನು ಯಾರೂ ನಾಶ ಮಾಡೋಕ್ಕಾಗೋದಿಲ್ಲ ಜಗತ್ತಿನಲ್ಲಿ ಮಿತ್ರ ಇರುವವರೆಗೂ ಶತ್ರುಗಳು ಇದ್ದೇ ಇರ್ತಾರೆ ಅದು ಶಾಶ್ವತ ಅದು ಆ ಶತ್ರುಗಳು ಯಾರು ಆರು ವೈರಿಗಳು ಯಾರು ಮೂಲ ವೈರಿಗಳು ಯಾರು ಅಂದರೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇವುಗಳು ಸಾಯೋದೇ ಇಲ್ಲ ಇವುಗಳನ್ನು ಪಳಗಿಸಬೇಕಷ್ಟೇ ಇವುಗಳನ್ನು ಬಳಸುವುದನ್ನು ಕಲಿಯಬೇಕಷ್ಟೇ ಹಾಗಾಗಿ ಶತ್ರುಗಳಿಗೆ ಕೆಡು ಬಯಸಬಾರ್ದು ಯಾಕಂದರೆ ಆ ಶತ್ರುಗಳ ಒಳಗಡೆ ಒಬ್ಬ ಮಿತ್ರ ಇರ್ತಾನೆ ಆ ಶತ್ರುಗಳ ಒಳಗಡೆ ಒಂದು ಸ್ವಾದ ಇರುತ್ತೆ ಎಲ್ಲದರೊಳಗೆ ಈ ಜಗತ್ತಿನ ಎಲ್ಲದರೊಳಗಡೆ ಅಂದ್ರೆ ಸತ್ತಂದರೆ ಸತ್ತಂದರೆ ಸತ್ಯ ಅಂತ ಅರ್ಥ ಆ ಸತ್ ಅಡಗಿದೆ ಹಾಗಾಗಿ ಪ್ರತಿಯೊಬ್ಬರಲ್ಲೂ ದೇವರಿರ್ತಾನೆ ನಾವು ಏನು ಮಾಡ್ಬೋದು ಅವರ ತೊಗಲನ್ನು ತೆಗಿಬೋದು ಅಹಂಕಾರವೆಂಬ ತೊಗಲನ್ನು ತೆಗಿಬೋದು ಅಂತಷ್ಟೆ ನೋಡಿ ಈ ಬೆಳ್ಳುಳ್ಳಿಗೆ ಆ ಮೇಲ್ಗಡೆ ಇರೋ ತೊಗಲು ತೆಗೆದು ನಾವು ಬಳಸೋಕ್ಕಾಗಲ್ಲ ಅದನ್ನು ಆ ತೊಗಲು ಅಹಂಕಾರದಿಂದ ತುಂಬಿರುತ್ತೆ ಆ ಅಹಂಕಾರದ ತೊಗಲನ್ನು ತೆಗೆದರೆ ಒಳಗಡೆ ಇರೋ ಸತ್ತೆ ಆ ಬೆಳ್ಳುಳ್ಳಿ ಅಲ್ವಾ ಹಾಗೆ ಪ್ರತಿಯೊಂದು ಹಣ್ಣು ಹಣ್ಣಿಗೂ ಈ ಶತ್ರು ಎಂಬ ವೈರಿ ಸುತ್ತುವರಿಯಲ್ಪಟ್ಟಿರುತ್ತೆ ಅದನ್ನು ತೆಗಿಬೋದಷ್ಟೇ ನಾಶ ಮಾಡೋಕ್ಕಾಗಲ್ಲ ಆ ಶತ್ರುವನ್ನ ಯಾಕಂದರೆ ಒಳಗಡೆ ಇರೋ ಆತ್ಮ ದೇವ್ರದೇ ಅದು ಹಾಗಾಗಿ ಯಾವತ್ತೇ ಆಗಲಿ ಶತ್ರು ಸರ್ವನಾಶ ಆಗಬೇಕು ಇಂಥ ಕನಸುಗಳು ತಪ್ಪು ಅಮೂಲ ಅಗ್ರ ನಾಶ ಆಗಬೇಕು ಈ ನೋಡಿ ಈ ಜಗತ್ತಿನಲ್ಲಿ ಬಿಗಿನಿಂಗ್ ಆರಂಭದಿಂದ ತಿಗ್ಣೆಗಳನ್ನು ಸೊಳ್ಳೆಗಳನ್ನು ಕೊಲ್ತಾನೆ ಬಂದಿದ್ದಾರೆ ಆದ್ರೆ ಅದರ ಸಂಖ್ಯೆ ಕಡಿಮೆ ಆಗಿಲ್ಲ ಯಾವ ಶತ್ರು ಕಡಿಮೆ ಆಗಿದ್ದಾನೆ ಈ ಜಗತ್ತಿನಲ್ಲಿ ಹೇಳಿ ಎಷ್ಟು ದಂಡಯಾತ್ರೆಗಳು ನಡೆದಿದೆ ಎಷ್ಟು ಯುದ್ಧಗಳು ನಡೆದಿದೆ ಘನಘೋರ ಯುದ್ಧ ಆದರೂ ಯುದ್ಧಗಳು ನಡೀತಾನೇ ಬರ್ತಾ ಇದೆ ಮಹಾಭಾರತ ಯುದ್ಧ ಎರಡನೇ ಮಹಾಯುದ್ಧದವರೆಗೂ ನಡೀತಾನೇ ಇದೆ ಅಂದರೆ ಶತ್ರು ಇಲ್ಲದೆ ಇದ್ರೂ ಜಗತ್ತು ನಡೆಯೋದಿಲ್ಲ ಮಿತ್ರ ಇಲ್ಲದೆ ಇದ್ರೂ ಜಗತ್ತು ನಡೆಯೋದಿಲ್ಲ ಶತ್ರು ಮಿತ್ರನೊಡನೆ ಸಮಸಮತ್ವದಿಂದ ನಡೆಯಿದ್ರೆ ಮಾತ್ರ ಜಗತ್ತು ಸುಖವಾಗಿರುತ್ತಷ್ಟೇ ವಿನಃ ಜಗತ್ತು ನಡೀತಾನೇ ಇರುತ್ತೆ ಯಾವತ್ತು ಶತ್ರು ಇಲ್ಲ ಅಂದರೆ ಅವತ್ತು ಜಗತ್ತು ಪ್ರಳಯ ಆಗತ್ತೆ ಯಾವತ್ತು ಮಿತ್ರನಿಲ್ಲ ಅವತ್ತು ಜಗತ್ತು ಪ್ರಳಯ ಆಗುತ್ತೆ ಪ್ರತಿಯೊಂದು ಇರಬೇಕಿಲ್ಲಿ ಚಳಿ ಇಲ್ಲ ಪ್ರಳಯ ಆಗತ್ತೆ ಮಳೆ ಇಲ್ಲ ಪ್ರಳಯ ಆಗತ್ತೆ ಬೇಸಿಗೆ ಇಲ್ಲ ಆಗುತ್ತೆ ಹೀಗೆ ಪ್ರತಿಯೊಂದು ಇರಲೇಬೇಕು ಇದನ್ನ ತಿಳ್ಕೊಂಡ್ಬಿಟ್ರೆ ತುಂಬಾ ಉಪಯೋಗ ಆಗುತ್ತೆ ಜೀವನ ಪ್ರತಿಯೊಂದು ನೋಡಿ ಅದಕ್ಕೆ ಅಹಾ ಅಹಾ ಮಾಡೋಣ ವೈರಿಯ ಸ್ವಾಹ ಅಂತಾರೆ ಅಂದರೆ ವೈರಿಯನ್ನ ಸ್ವಾಹ ಅಂದ್ರೆ ಇವಾಗ ನೋಡಿ ಇವಾಗ ಅವಚಿನಿಯಾದರೆ ಏನು ಮಹಾ ಇದು ಮಿಲ್ಟ್ರಿ ಹಾಡಿದು ಆತ ಪಾಕಿ ಆದರೆ ಏನು ಮಹಾ ಮಾಡೋಣ ವೈರಿಯ ಸ್ವಾಹ ಅಂತಿದೆ ಅದೇ ಅದು ಬೆಳ್ಳುಳ್ಳಿ ಆದರೆ ಏನು ಮಹಾ ಈರುಳ್ಳಿ ಆದರೆ ಏನು ಮಹಾ ಮಾಡೋಣ ವೈರಿಯ ಸ್ವಾಹ ಹೀಗೆ ಅದು ಚಿತ್ರಾನ್ನ ಆದರೆ ಏನು ಮಹಾ ಉಪ್ಪಿಟ್ಟಾದರೆ ಏನು ಮಹಾ ಹಂಗೆ ಅಂದರೆ ಪ್ರತಿಯೊಂದರಲ್ಲೂ ಒಳಿತನ್ನು ಹುಡುಕ್ತಾ ಹೋದರೆ ಅದೇ ನಿಜವಾದ ಯುದ್ಧ ಮತ್ತು ಶಾಂತಿ ಮಿತ್ರನಲ್ಲಿ ಒಳಿತು ಹಾಗೆ ಕಾಣುತ್ತೆ ಶತ್ರುವಿನಲ್ಲಿ ಒಳಗಡೆ ಅಡಗಿರುತ್ತೆ ಇಷ್ಟೇ ಜಗತ್ತು ನಮ್ಮ ತೊಗಲು ಅಹಂಕಾರದ ತೊಗಲು ಜಾಸ್ತಿ ಆದಾಗ ನಾವು ಸೋಲ್ತೀವಿ ನಮ್ಮ ಉಗುರು ಶಾರ್ಪ್ ಇಲ್ಲದೆ ಇದ್ದಾಗ ಬೆಳ್ಳುಳ್ಳಿನ ಬಿಡಿಸೋಕ್ಕಾಗಲ್ಲ ಅಲ್ವಾ ನಾವು ಸ್ವಚ್ಛವಾಗಿದ್ದರೆ ಬೆಳ್ಳುಳ್ಳಿನೇ ಈಸಿಯಾಗಿ ಬಿಡಿಸ್ಬೋದು ಹಾಗೆ ಅಂದರೆ ನಮ್ಮ ಅಹಂಕಾರದ ತೊಗಲನ್ನು ಸಂಪೂರ್ಣ ನಾಶ ಮಾಡಿದಾಗ ಚ ಶತ್ರುವಿನ ಅಹಂಕಾರ ನಿರ್ಮೂಲ ಆಗುತ್ತೆ ನಮ್ಮ ಅಹಂಕಾರದಿಂದ ಶತ್ರುವಿನ ಅಹಂಕಾರವನ್ನು ತುಳಿಯಲು ಪ್ರಯತ್ನ ಪಟ್ಟರೆ ಅವಾಗ ನಾವೇ ಸೋಲ್ತೀವಿ ನಿರಹಂಕಾರ ಮಾತ್ರ ಅಹಂಕಾರವನ್ನು ಕೊಲ್ಲಬಹುದು ಇದು ಜೀವನದ ಒಂದು ಸೀಕ್ರೆಟ್ ಧನ್ಯವಾದ ಅಹೋರಾತ್ರ